ನನ್ನ ಮಗಳನ್ನ ಯಾರೋ ಏನೋ ಮಾಡಿದ್ದಾರೆ, ರಕ್ತದಲ್ಲಿ ಮುಳುಗಿದಾಳೋ ಇಲ್ಲ ಉಸಿರಾಡಕ್ ಆಗ್ತಿಲ್ವೋ. ಹೋಗ್ಬೇಕು, ಹೋಗ್ತೀನಿ, ನನ್ನ ಪುಣ್ಯನ ನಾನು ಕಾಪಾಡ್ತೀನಿ, ನಾನು ಕಾಪಾಡ್ಕೋತೀನಿ, ಹೋಗ್ತೀನಿ ಅಮ್ಮ. ಪುಣ್ಯ, ನಾನು ಬರ್ತೀನಮ್ಮ, ನಾನು ಬರ್ತಾ ಇದ್ದೀನಿ, ನಾನು ಬರ್ತಾ ಇದ್ದೀನಿ. ಅಮ್ಮ ಅಮ್ಮ ಪುಣ್ಯ, ಊರಿಗೆ ರಕ್ಷಣೆಯಾಗಿರೋ ಈ ಶಿವಲಿಂಗದಿಂದ ದಿನಕ್ಕೊಂದು ರುದ್ರಾಕ್ಷಿ ಅದೃಶ್ಯವಾಗುತ್ತೆ, ಹಾಗೆ ಕೊನೆಯ ರುದ್ರಾಕ್ಷಿ ಅದೃಶ್ಯ ಆಗೋಕ್ಕೂ ಮುಂಚೆ ಪುಣ್ಯ ನಾಗಮಣಿಯನ್ನು ತಗೊಂಡು ನಾಗಮಂಡಲಕ್ಕೆ ಬರಬೇಕು, ಇಲ್ಲ ಅಂದ್ರೆ ಹರ ಹರ ಮಹಾದೇವ ಶಂಭೋ ಶಂಕರ. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಸ್ವಾಮಿ ನಮ ಶಿವಾಯ. ಸ್ವಾಮಿ ಸ್ವಾಮಿ. ಏನ್ ರಾಜಮ್ಮ, ಯಾಕೆ ಇಷ್ಟೊತ್ತಿಗೆ ಬಂದೆ? ಸ್ವಾಮಿ ಸ್ವಾಮಿ, ನನ್ನ ಮಗಳು ಪುಣ್ಯ ತೊಂದರೆಯಲ್ಲಿದ್ದಂಗೆ ಕೆಟ್ಟ ಕನಸು ಬಿತ್ತು ಸ್ವಾಮಿ, ಅದು ನಿಜ ಆಗ್ಬಾರ್ದು ಅಂತ ಹೆದರ್ಕೊಂಡು ಚೌಡಮ್ಮ ತಾಯಿ ಹತ್ರ ಬಂದೆ ಸ್ವಾಮಿ. ನನ್ನ ಮಗಳು ಎಲ್ಲಿದ್ದಾಳೋ ಏನಾದ್ಲೋ ಅಮ್ಮ ಪುಣ್ಯ. ಏನ್ ನಡೀತಿದೆ ಅಂತ ನನಗೆ ಗೊತ್ತಾಗ್ತಿಲ್ಲ ರಾಜಮ್ಮ. ದಿನು ದಿನವೂ ಒಂದೊಂದು ಬೀಳ್ತಾ ಇರೋ ರುದ್ರಾಕ್ಷಿ ಇವತ್ತು ಒಂದೊಂದಾಗಿ ಅಷ್ಟು ರುದ್ರಾಕ್ಷಿ ಬೀಳ್ತಾ ಇದೆ. ನನ್ನ ಮನಸ್ಸು ಕೂಡ ಏನೋ ಕೆಟ್ಟದಾಗತ್ತೆ ಅಂತ ಹೇಳ್ತಿದೆ. ನಾಗಮಂಡಲಕ್ಕೋಸ್ಕರ ಪ್ರಾಣ ತ್ಯಾಗ ಆದ್ರೂ ಮಾಡ್ಬೇಕು ಅಂತ ಏನು ಗೊತ್ತಿಲ್ದಿರೋ ಪುಣ್ಯ ಹರಿನಾಗರಕ್ಕೆ ಹೋಗಿದ್ಲು. ಅಮ್ಮ ಚೌಡಮ್ಮ, ನನಗೆ ಕಣ್ಣು ಕಾಣಿಸಲ್ಲ, ನಾನು ಓಡ್ಕೊಂಡು ಹೋಗಿ ನನ್ನ ಮಗಳು ಎಲ್ಲಿದ್ದಾಳೆ ಅಂತ ಹುಡ್ಕಕ್ಕಾಗಲ್ಲ, ಹುಡ್ಕಕ್ಕಾಗಲ್ಲ. ನಿನ್ನ ಹತ್ರ ಬರೋದಿಕ್ಕೆ ಕಲ್ಲು ಮುಳ್ಳು ತುಳಿದು ರಕ್ತ ಬರ್ತಿರೋ ಕಾಲಲ್ಲೇ ಬಂದಿದ್ದೀನಿ ತಾಯಿ. ನನ್ನ ಮಗಳು ಪುಣ್ಯನ ಕಾಪಾಡಬೇಕಾದ್ದು ನೀನೇ ತಾಯಿ, ನೀನೇ ನೀನೇ ನನ್ನ ಮಗಳನ್ನ ಕಾಪಾಡಬೇಕು. ಕಾಪಾಡ್ತೀನಿ ಅಂತ ನೀ ನನಗೆ ಮಾತು ಕೊಡೋವರೆಗೂ ನಾನಿಲ್ಲಿಂದ ಹೋಗಲ್ಲ ತಾಯಿ, ಹೋಗಲ್ಲ, 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 ಹೋಗಲ್ಲ. ನಾಗಮ್ಮ, ಶಕ್ತಿ ಹೀನಳಾಗಿ ನೀವಿಲ್ಲೇ ಬಿದ್ದುಕೊಂಡಿದ್ರೆ ನಮ್ಮ ಮೇಲೆ ನಮಗೆ ನಂಬಿಕೆ ಹೋಗ್ಬಿಡುತ್ತೆ. ಒಳ್ಳೇದಕ್ಕೋಸ್ಕರನೇ ಹೋರಾಡಿದವ್ರು ನೀವು. ನಾಗಮಣಿ ನಮಗೆ ಸಿಕ್ಕಿದ್ರೆ ಲೋಕ ಕಲ್ಯಾಣಕ್ಕೆ ಉಪಯೋಗ ಆಗತ್ತೆ ಅಂತ ಹೇಳಿದ್ರಿ. ಆದರೆ ಈಗ ನಾಗಮಣಿನ ಆ ಗರುಡ ದೇವ ತಗೊಂಡು ಹೋಗಿದ್ದಾನೆ. ಆ ಗರುಡ ದೇವನ ಜೊತೆ ಹೋರಾಡಿ ಆ ನಾಗಮಣಿನ ನಿಮ್ಮನ್ ಬಿಟ್ರೆ ಬೇರೆ ಯಾರೂ ತರಕ್ಕಾಗಲ್ಲ. ಎದ್ದೇಳು ನಾಗಮ್ಮ, ನಿನ್ ಹೆಡೆ ಎತ್ತಿ ಬುಸ್ಗುಟ್ಟಿದ್ರೇನೆ ನಮಗ್ ಧೈರ್ಯ ಬರೋದು. ನೀನ್ ಎದ್ದು ನಾಟ್ಯ ಮಾಡಿದ್ರೇನೆ ಪರಮೇಶ್ವರನ ಕೃಪೆ ಇನ್ನೂ ನಮ್ಮ ಮೇಲೆ ಇದೆ ಅಂತ ನಮ್ಗ್ ಅರ್ಥ ಆಗೋದು. ನಿಮ್ಮ ಭಕ್ತಳಾದ ಪುಣ್ಯ ಪ್ರಾಣ ಹೋಗೋ ಸ್ಥಿತಿಲಿದ್ದಾಳೆ. ನೀವಿಲ್ಲಿ ಶಕ್ತಿಹೀನರಾಗಿದ್ದೀರಾ, ನಿಮ್ಮಿಬ್ರು ಇವಾಗ ಯಾರು ಕಾಪಾಡ್ತಾರೆ? ಪುಣ್ಯ ಪುಣ್ಯ ಪುಣ್ಯ.
ಹೋದವರು ಇನ್ನೂ ಬಂದಿಲ್ವಲ್ಲ ಅತ್ತೆ? ಇದ್ದಿದ್ರಲ್ಲೇ ಖುಷಿ ಪಡ್ಬೋದಲ್ವಾ? ಅತಿ ಆಸೆ ಪಡಬಾರ್ದು ಅಂತ ನಿನ್ ಗಂಡಂಗೆ ಹೇಳ್ತಾನೆ ಇದ್ದೀನಿ, ಅವ್ನ್ ನನ್ ಮಾತ್ ಕೇಳ್ತಾನಾ? ಕುಲಗುರುಗಳ ಮಾತು ಕೇಳಿನೇ ಹೋಗಿದಾರಲ್ಲ ಅತ್ತೆ. ಗುರುಗಳು ಹೇಳಿದ ಮಾತು ಕೇಳಲ್ಲ. ನಾಗನಿಧಿ ಬೇಕು ಅಂತ ಹಿಂಸೆ ಕೊಟ್ರೆ ಗುರುಗಳು ತಾನೇ ಏನ್ ಮಾಡ್ತಾರೆ? ನಿನ್ ಕರ್ಮ ಅಂತ ಹೊರಟೋದ್ರವ್ರು. ಭಾವ ಭಾವ ಭಾವ, ಅತ್ತೆ ಅಮ್ಮಮ್ಮ ಅತ್ತೆ. ಏನಾಯ್ತೆ, ಯಾಕೆ ಹಾಕಿರ್ಸ್ತಿದ್ಯಾ? ಭಾವನೊಬ್ಬನೇ ಇಲ್ಬಿಟ್ಟು ನೀವ್ ಅಲ್ಲೇನ್ ಮಾಡ್ತಿದ್ದೀರಾ? ಅನಿರುದ್ಧ ಎಲ್ಲಿದ್ದಾನೆ? ನಿಮ್ಮ ಅಮ್ಮನ ಜೊತೆ ಹೋಗಿದ್ದಾನೆ ತಾನೆ? ರೂಮಲ್ಲಿ ಮಲಗಿದ್ದಾನತ್ತೆ, ಬನ್ನಿ ತೋರಿಸ್ತೀನಿ. ನಡೀರಿ ಅತ್ತೆ. ಅತ್ತೆ ಭಾವ. ಅನಿರುದ್ಧ 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 ಭಾವ. ಮಗನೇ ಏನಾಯ್ತಮ್ಮ? ಅನಿರುದ್ಧ ಅನಿರುದ್ಧ ಭಾವ ಅನಿರುದ್ಧ ಅನಿರುದ್ಧ ಅನಿರುದ್ಧಿಂದೆ ನಾಗನಿಧಿ ಆಚೆ ತೆಗೆದು ಕಷ್ಟ ಅಂತ ಹೇಳಿದ್ರು. ಇವನ್ ನೋಡಿದ್ರೆ ಹೀಗ್ ಮಲ್ಕೊಂಡಿದ್ದಾನೆ, ನಂಗೆ ಏನು ಅರ್ಥನೇ ಆಗ್ತಿಲ್ಲ. ಅತ್ತೆ ಅನಿರುದ್ಧ ಅನಿರುದ್ಧ ಕಂದ, ಏನಾಯ್ತು? ಎದ್ದೇಳು. ಏನೋ ಆಗಿದೆ, ನನ್ ಮಗನ್ಗೇನೋ ಆಗಿದೆ. ಅಯ್ಯೋ, ಈ ಟೈಮಲ್ಲಿ ಅವ್ರು ಕೂಡ ಇಲ್ಲ, ತುಂಬಾ ಭಯ ಆಗ್ತಿದೆ ಅತ್ತೆ. ಏನ್ ಮಾಡೋದು ಗೊತ್ತಾಗ್ತಿಲ್ಲ. ಅನಿರುದ್ಧ ಅನಿರುದ್ಧ ಎದ್ದೇಳು, ಅನಿರುದ್ಧ ಅನಿರುದ್ಧ ಎದ್ದೇಳು, ಅನಿರುದ್ಧ ಭಾವ ಎದ್ದೇಳು, ಭಾವ ಅನಿರುದ್ಧ. ಅಯ್ಯೋ ಭಾವ ಅನಿರುದ್ಧ ಭಾವ. ಸ್ವಾಮಿ, ನನ್ ಮೊಮ್ಮಗನ್ಗೆ ಏನಾಯ್ತೋ ಏನೋ ಗೊತ್ತಾಗ್ತಾ ಇಲ್ಲ. ನಮ್ ವಂಶದ ವಾರಸ್ದಾರ ಅವನು, ಅವನ್ಗೇನಾದ್ರೂ ಆದ್ರೆ ಅವನ್ ತಾಯಿ ತಡ್ಕೊಳ್ಳೋದಿಲ್ಲ. ನಾವ್ಯಾರು ಜೀವಂತವಾಗಿರಲ್ಲ. ಬೇಕಂದ್ರೆ ನನ್ನ ಆಯುಸ್ ಕಮ್ಮಿ ಮಾಡ್ಕೊಳ್ಳಿ ಸ್ವಾಮಿ, ನಮ್ಮ ವಂಶೋದ್ಧಾರಕನನ್ನ ಬದುಕಿಸಿ ಸ್ವಾಮಿ. ಭಾವ ಭಾವ ಎದ್ದೇಳು ಭಾವ. ಅಮ್ಮ ಅಮ್ಮ ಅಮ್ಮ, ಚೌಡಮ್ಮ ತಾಯಿ ಎಲ್ಲಿದ್ಯಮ್ಮ? ನೀನು ಪುಣ್ಯನ ಕಾಪಾಡಮ್ಮ, ಕಾಪಾಡಮ್ಮ, ಬಾಮ್ಮ ತಾಯಿ ಬಾಮ್ಮ, ಕಾಪಾಡು 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 ರಾಜಮ್ಮ. ಯಾರು ಯಾರದು ಯಾರದು ಯಾರದು? ಅಮ್ಮ ಅಮ್ಮ, ನನ್ನ ಚೌಡಮ್ಮ ತಾಯಿ ನನ್ನ ಮಾತು ಕೇಳೋವರೆಗೂ ನಾನು ಹೀಗೆ ಮಾಡ್ತೀನಿ. ನನ್ನ ಪ್ರಾಣ ಹೋದ್ರು ಸರಿ, ನಾನು ಹೀಗೆ ಮಾಡ್ತೀನಿ. ನಾನೇ ರಾಜಮಣಿ, ಚೌಡಮ್ಮ ತಾಯಿ ಬಂದಿದ್ದೀನಿ. ಅಮ್ಮ 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 ತಾಯಿ ಬಂದ್ಯಾ, ತಾಯಿ ಬಂದ್ಯಾ, ನನ್ನ ಪುಣ್ಯನ ಕಾಪಾಡು ತಾಯಿ. ನಿನ್ನ ಬಿಟ್ರೆ ನಂಗಿನ್ಯಾರು ಇಲ್ಲ ತಾಯಿ, ಇಲ್ಲ. ನೀನೇ ಕಾಪಾಡ್ಬೇಕಮ್ಮ, ನೀನೇ ಕಾಪಾಡ್ಬೇಕು, ನೀನೇ ಕಾಪಾಡ್ಬೇಕು. ಅಳಬೇಡ ರಾಜಮಣಿ, ಈ ರುದ್ರಾಕ್ಷಿನ ತಗೋ, ಶಿವ ಪಂಚಾಕ್ಷರಿ ಸ್ತೋತ್ರ ಪಠಿಸ್ತಾ ಹರಿನಗರದ ಕಡೆ ಎಸ್ತ್ಬಿಡು. ಪುಣ್ಯಾಗೆ ಒಳ್ಳೇದ್ ಬಯಸೋರ್ನ ಕೂಡ ರಕ್ಷಿಸತ್ತೆ. ಕೊಡು ತಾಯಿ ಕೊಡು, ನನ್ ಮಕ್ಳನ್ ಕಾಪಾಡೋ ಆ ರುದ್ರಾಕ್ಷಿನ ಕೊಡು ತಾಯಿ ಕೊಡು.
ಶಿವನಾಮ ಸ್ಮರಣೆ ನಿನಗೆ ದಾರಿ ರಾಜಮಣಿ, ಹೋಗು. ಓಂ ನಮ ಶಿವಾಯ, 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 ಓಂ ನಮ ಶಿವಾಯ. ಮತ್ತೆ ಬಂಗ್ಲೆಯಲ್ಲಿರೋದು ಯಾರು? ಅಮ್ಮ, 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 ಎದ್ದಳಮ್ಮ, ಅಮ್ಮ, ಅಮ್ಮ. ಮಾವಯ್ಯ, 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 ಭಾವ, 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 ಎದ್ದಳು ಭಾವ, ಭಾವ, ಕಣ್ ತೆಗಿ ಭಾವ, ಭಾವ, ಅಮ್ಮ, 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 ಏನಾಯ್ತಮ್ಮ? ಒಂದ್ಸಲ ಒಂದ್ಸಲ ನನ್ನ ನೋಡಮ್ಮ. ಮಣಿ, ನಾಗಮಣಿ, ಅಯ್ಯೋ ಎಲ್ಲಿ ನಾಗಮಣಿ, ನಾಗಮಣಿ, ಅಮ್ಮ ಎಲ್ಲಿ ನಾಗಮಣಿ, ಅಣ್ಣ ನಾಗಮಣಿ, ಅಮ್ಮ ಅಣ್ಣ, ಏ ಅಮ್ಮ ಲೇ, ಅಯ್ಯೋ ನಾಗಮಣಿ, ನಾಗಮಣಿ ಎಲ್ಲೋ, ನಾಗಮಣಿ, ಅಮ್ಮ ನಾಗಮಣಿ, ನಾಗಮಣಿ ಎಲ್ಲೋ, ಎದಳು ಹೇಳು, ನಾಗಮಣಿ ಎಲ್ಲಿ ಹೇಳು, ಹೇಳು ನಾಗಮಣಿ ಎಲ್ಲಿದೆ ಅಂತ ಹೇಳು, ಹೇಳು ಅಮ್ಮ. ನಾಗಮಣಿ ಎಲ್ಲಿಂದ? ನಾಗಮಣಿ ಅಮ್ಮ ಎಲ್ಲಿ? ನಾಗಮಣಿ, ನಾಗಮಣಿ ಎಲ್ಲಿ? ಮಣಿ ಅಮ್ಮ, ನಾಗಮಣಿ ಎಲ್ಲಿ? ಅಮ್ಮ ಏನಾಯ್ತು? ನಾಗಮಣಿ ಎಲ್ಲಿ? ನಾಗಮಣಿ ಬೇಕು ನನಗೆ ಅಮ್ಮ. ಪುಣ್ಯ, ಅಮ್ಮ ಪುಣ್ಯ ಬೇಕು ನನಗೆ. ಇಲ್ಲಿ ನೋಡಮ್ಮ, ಪುಣ್ಯ ಬೇಕು. ಅವಳೇ ಅವಳೇ ತಗೊಂಡು ಹೋಗಿದ್ದು. ಪುಣ್ಯ ಎಲ್ಲಿದ್ದಾಳೆ ಅವಳು? ಪುಣ್ಯ, ಪುಣ್ಯ, ಪುಣ್ಯ. ಪುಣ್ಯ ಬೇಕು. ಎಲ್ಲಿದ್ದಾಳೆ? ಎಲ್ಲಿದ್ದಾಳ ಪುಣ್ಯ? ಅಮ್ಮ ನಾಗಮಣಿ ಎಲ್ಲಿದ್ದಾಳೆ? ಎಲ್ಲಿದ್ದಾಳ ಪುಣ್ಯ ಹೇಳೆ. ನಾಗಮಣಿ, ನಾಗಮಣಿ ತಗೊಂಡ್ ಹೋಗಿದ್ದಾಳೆ. ಅವಳು ನಮಗ್ ಮೋಸ ಮಾಡಿದ್ದಾಳೆ. ನಾಗಮಣಿ ನನ್ಗೆ ಬೇಕು, ಬಿಡಲ್ಲ ಅವಳನ್ನ. ಏ ಪುಣ್ಯ, ನೀನ್ ಎಲ್ಲಿದ್ರೆ ಅಲ್ಲ ಬರ್ತೀನಿ, ಸಿಗದ್ ಹಾಕ್ತೀನಿ, ಬರ್ತಾ ಇದೀನಿ. ನಾನ್ ಇವಾಗ ನಮ್ಮ ಅಣ್ಣಂಗೆ ಕನಿಕರ ತೋರಿಸಿದ್ರೆ ನಾಗಮಣಿ ನಂಗೆ ಸಿಗಲ್ವೇ? ಹುಷಾರು, ನಮ್ಮಣ್ಣ ಎದ್ದೇಳ್ಬಾರ್ದು, ನಮ್ಮಣ್ಣ ಎದ್ದೇಳ್ಬಾರ್ದು. ಅಮ್ಮ, ಅಮ್ಮ, ಅಮ್ಮ ನಿಂತ್ಕೋ. ಮಾವಯ್ಯ, ಮಾವಯ್ಯ, ಮಾವಯ್ಯ ಎದ್ದೇಳಿ. ಮಾವಯ್ಯ ಭಾವ, ಭಾವ, ಭಾವ ಎದ್ದೇಳು ಭಾವ, ಭಾವ ಎದ್ದೇಳು ಭಾವ. ಏನಾಯ್ತು? ಪ್ರಜ್ಞೆ ಬಂದಿದೆ ಅನಿರುದ್ಧ. ಎದ್ದೇಳು ಕಂದ,
ಅನಿರುದ್ಧ ಕಣ್ತೆರೆಯೋ, ಈ ಅಮ್ಮನ ನೋಡೋ. ಅನಿರುದ್ಧ, ನಮ್ಮ ಕುಲ ದೇವರಾದ ಗರುಡ ದೇವನ್ನ ಕಾಪಾಡು ಅಂತ ಬೇಡ್ಕೊಂಡೆ. ಗರುಡ ಭಸ್ಮನ ತಂದು ಕಣ್ಣು ಗೊತ್ತಿದ ತಕ್ಷಣ ಅನಿರುದ್ಧ್ಗೆ ಪ್ರಜ್ಞೆ ಬಂತು. ನೋಡಿದ್ಯ ಅರವಿಂದ? ಹೌದು ಅತ್ತೆ. ಅನಿರುದ್ಧ ಕಣ್ತೆರಿ ಕಂದ, ಅಮ್ಮನ್ ನೋಡೋ. ಪುಣ್ಯ, ಪುಣ್ಯ ನೋಡಿದ್ರ ಅತ್ತೆ, ಅಮ್ಮ ಅಂತ ಕರೀದೆ ಪುಣ್ಯ ಅಂತ ಕನವರಿಸ್ತಿದ್ದಾನೆ. ಪುಣ್ಯ, ಪುಣ್ಯನ ಬಗ್ಗೆ ಯೋಚಿಸ್ತಿದ್ದಾನಮ್ಮ. ಅನಿರುದ್ಧ, ಅನಿರುದ್ಧ ಯೋಚಿಸ್ತಿದ್ದಾನೆ. ಅಮ್ಮಮ್ಮ, ಅಮ್ಮ. ಅನಿರುದ್ಧ, ಪುಣ್ಯ, ಪುಣ್ಯನಿಗೇನಾಯ್ತು? ಬಂದೂಕನ್ನು ತಗೊಂಡೋಗಿರೋ ಅಪ್ಪ ಅವಳಿಗೇನು ಮಾಡಿದ್ರು? ಅವಳು ಅವಳು ಯಾವ ತಪ್ಪು ಮಾಡಿಲ್ಲ ಅಮ್ಮ. ಯಾವ ತಪ್ಪು ಮಾಡಿದಿರೋ ಅಮಾಯಕರಿಗೆ ಯಾಕೆ ಎಲ್ಲರೂ ಕಷ್ಟ ಕೊಡ್ತಾರೆ? ನಿಮ್ಮಪ್ಪ ನಮ್ಮ ಮಾತನ್ನು ಕೇಳ್ತಾರ? ಬಿಟ್ಬಿಡಿ ಅಂತ ಎಷ್ಟು ಹೇಳಿದ್ರು ಕೇಳಿಸ್ಕೊಳ್ಳಿಲ್ಲ. ಪುಣ್ಯನ ತುಪ್ಪಾಕಿಂದ ಸುಟ್ಬಿಟ್ರು ಕಣೋ ನಿಮ್ಮಪ್ಪ. ಆ ಹುಡುಗಿನ ಕೊಂದಿರೋ ಪಾಪ ಕೂಡ ನಮ್ಗೆ ಅಂಟ್ಕೊಳ್ಳುತ್ತೆ. ಇಲ್ಲ ಅಮ್ಮ, ಹಾಗೆ ನಡೆಯೋದಕ್ಕೆ ಬಿಡಬಾರ್ದಮ್ಮ. ಪುಣ್ಯ ಸಾಯ್ಬಾರ್ದು, ಅವಳಿಗೇನು ಆಗಲ್ಲ. ಕಾಪಾಡ್ಬೇಕಮ್ಮ, ಪುಣ್ಯನ ಹೇಗಾದ್ರೂ ಮಾಡಿ ಕಾಪಾಡ್ಬೇಕಮ್ಮ. ಬೇಡ ಅನಿರುದ್ಧ, ಬೇಡ. ನೀನು ಈ ಕೋಣೆಯಿಂದ ಆಚೆ ಹೋಗ್ಬಾರ್ದು ಅಂತ ನಿಮ್ಮಪ್ಪ ಹೇಳಿದ್ದಾರೆ. ಪುಣ್ಯಗೋಸ್ಕರ ಹೋದೆ ಅಂತ ಗೊತ್ತಾದ್ರೆ ಅಯ್ಯೋ, ನಮ್ಮನ್ ಸಾಯಿಸ್ಬಿಡ್ತಾರೆ ಕಣೋ. ನಿನ್ನನ್ನು ಹೋಗಕ್ ಬಿಡಲ್ಲ. ಅಮ್ಮಮ್ಮ, ಅಮ್ಮ, ನೀವ್ ಏನ್ ಹೇಳ್ತಾ ಇದ್ದೀರ ಅಂತ ನಿಮಗೆ ಗೊತ್ತು ತಾನೆ. ಸಾವು ಬದುಕಿನ ನಡುವೆ ಹೋರಾಡ್ತಾ ಇರೋ ಹುಡುಗಿನ ಕಾಪಾಡ್ಬಾರ್ದ? ನೋಡು, ದೇವ್ರೆ ಅವಳನ್ನ ಕಾಪಾಡ್ತಾನೆ ಕಣು. ಅರವಿಂದ, ನೀನ್ ಆಚೆ ಬಾ. ನೀನ್ ಎಲ್ಲಿಗೋ, ಇಲ್ಲೇ ಇರು. ಬಾಗ್ಲು ತೆಗಿ ಅಮ್ಮಮ್ಮ, ಅಮ್ಮ ಅಮ್ಮ ಬಾಗ್ಲು ತೆಗಿ ಅಮ್ಮ. ಅಮ್ಮ ಅಮ್ಮ, ನನ್ ಮಾತ್ ಕೇಳಮ್ಮ. ನನ್ ಕಣ್ಣು ಕತ್ತಲ್ ಕವಿತಾ ಇದೆ ತಾಯಿ. ನೀನ್ ಬಂದು ನನ್ನ ಕಾಪಾಡದೆ ಹೋದ್ರೆ ಶಾಶ್ವತವಾಗಿ ನಾನು ನನ್ ಸತ್ಯ ಹೋಗ್ಬಿಡ್ತೀನಿ. ನೀನ್ ಎಷ್ಟೇ ಕರೆದ್ರೂ ನಾನ್ ಬರಕ್ ಆಗಲ್ಲ ಪುಣ್ಯ. ಶಕ್ತಿಹೀನಳಾಗಿದ್ದೀನಿ ನಾನು. ನೀ ನಂಬಿರೋ ನಾಗಮ್ಮ, ನನಗಿರೋ ತಾಯಿ ಮನಸ್ಸು ಎರಡು ನಿನ್ನನ್ನು ಕಾಪಾಡಕ್ಕಾಗದೇ ಇರೋಂಥ ದುಸ್ಥಿತಿ. ಮಹಾದೇವ, ಆ ಅಮಾಯಕಳಿಗೆ ನೀನೇ ದಿಕ್ಕು. ಪುಣ್ಯ, ಅಮ್ಮ ಪುಣ್ಯ. ಹಾಂ.